ಹಾಯ್ ಗೈಸ್, ನನ್ನ ಹೆಸರು ಅರ್ಜುನ ಆದಿ ಅಂತ. ನಾನೊಬ್ಬ ರ್ಯಾಪರ್ ಮತ್ತು ಲಿರಿಸಿಸ್ಟು, ಏನೇನೋ ಬಿಡ್ರಿ ಎಡಿಟರ್, ಬಟ್ ಎಲ್ಲರೂ ಹಂಗೆ ಅಂದ್ಕೊಂಡಿದ್ದೀನಿ. ಬರೀ ರ್ಯಾಪರು, ಬರೀ ಲಿರಿಸಿಸ್ಟು, ನಾನೊಬ್ಬ ಎಂಟರ್ಟೈನರ್. ಅಂದರೆ ನಿಮಗೆ ಎಂಟರ್ಟೈನ್ಮೆಂಟ್ ಮಾಡಬೇಕಂತ ಇದ್ದೀನಿ. ಬಟ್ ನಾನೇನಪ್ಪ ಇಷ್ಟೊಂದು ಮಿಡ್ ನೈಟಲ್ಲಿ ಬಂದ್ಬಿಟ್ಟು ನಿಮ್ಮ ತಲೆಗೆ ಫೀಲ್ ಮಾಡ್ತೀನಿ? ಇಲ್ಲ ಬ್ರೋ, ಇದೊಂದು ಯಾವ ಥರ ಅಂದರೆ, ಈ ಸ್ಟೋರಿನ ಹೇಳ್ಬೇಕಂದ್ರೆ ನನಗೆ ತಲೆಯೊಳಗೆ ಕಣ್ಣಲ್ಲಿ ಮೈ ಕೈಯಲ್ಲೆಲ್ಲ ಗೂಸ್ ಬಂಪ್ಸ್ ಬಂದ್ಬಿಡುತ್ತೆ. ಇದ್ಯಾವುದೋ ಕಾಂಜಿ ಪಿಂಜಿ ಸ್ಟೋರಿ ಅಲ್ಲ, ಇದೊಂದು ದೆವ್ವ. ತುಂಬ ಜನಕ್ಕೆ ಡೌಟು, ಏನಪ್ಪ ಇವನು ಚಿಕ್ಕ ಹುಡುಗ, ಇವನೇನೋ ದೆವ್ವದ ಬಗ್ಗೆ ಹೇಳ್ತವನೆ ಅಂತ. ಇಲ್ಲ ಬ್ರೋ, ವೇಟ್ ಮಾಡಿ, ನಾನು ಬಂದಿದ್ದು ಒಬ್ಬ ಪ್ರಾಕ್ಟಿಕಲಾಗಿ ನೋಡಿದ್ನ ಹೇಳ್ತಕ್ಕಂದ್ರೆ. ಈಗ ಫಸ್ಟ್ ನಿಮ್ಮ ಕ್ವಶನ್ಗೆ ಆನ್ಸರ್ ಹೇಳ್ಬಿಡ್ತೀನಿ. ಈ ಥರ ಎಲ್ಲ 5 ಅಪ್ಟಿಯರ್ ಮೇಲ್ಗಡೆ ಇರೋದು ಮನೆ ಇದು. ಇಲ್ಲಿ 5 ಅಪ್ಟಿಯರ್ ಮೇಲ್ಗಡೆ ಒಂದು ಚಿಕ್ಕದೊಂದು ರೂಮ್ ಕಟ್ಸಿದ್ದಾರೆ. ಇಷ್ಟೊತ್ತಿನಲ್ಲಿ ಅದು ಇವಾಗ ಟೈಮ್ ಅದ ಹತ್ರ ಎಷ್ಟಾಗ್ತದೆ ಅಂತಂದ್ರೆ ಹನ್ನೆರಡು ಗಂಟೆಗೆಲ್ಲ ಬರ ಸಾಹಸ ಮಾಡಲ್ಲ, ಯಾಕಂದರೆ ಈ ರೂಮಲ್ಲಿ ನನಗೆ ಬೇಜಾನ್ ಎಫೆಕ್ಟ್ ಆಗುತ್ತೆ. ತಮಾಷೆ ಅಂತಲ್ಲ, ಇವಾಗ ನಿಮಗೆ ದುವ್ವ ಅಂದ್ರೆ ಏನು, ದುವ್ವ ಯಾರಿಗೆ ಕಾಣುತ್ತೆ, ಯಾವಾಗ ಕಾಣುತ್ತೆ, ಇಷ್ಟು ನಿಮಗೆ ಕ್ಲಾರಿಫಿಕೇಶನ್ ಬೇಕು. ಹೌದಾ, ನಾನು ನಿಮಗೆ ದೆವ್ವ ಅಂದರೆ ಏನು, ದೆವ್ವ ಯಾರಿಗೆ ಕಾಣುತ್ತೆ, ಯಾವಾಗ ಕಾಣುತ್ತೆ ಕ್ಲಿಯರಾಗಿ ಹೇಳ್ತೀನಿ. ನನಗೂ ಕಾಣುತ್ತೆ, ನನಗೂ ಕಾಣಿಸಿದ್ದೆ, ನಿಮಗೂ ಕಾಣಿಸಿದ್ದೆ, ನಿಮಗೂ ಕಾಣಿಸಿರ್ಬೋದು, ಕಾಣಿಸ್ಬೋದು ಅಂತ ಎಲ್ಲ ಕಾಣಿಸುತ್ತೆ. ನೀವೇನಾದರೂ ನೆಗೆಟಿವ್ ತಗೊಂಡು ಏನು ಮಹಾ ನಾನೇ ನೋಡ್ಬಿಟ್ಟಿಲ್ಲ ಪುಂಕ್ತವನೆ ಹೋಗಲ್ಲ ಅಂದ್ಬಿಟ್ರೆ ಜಡ್ದು ಬಿಡುತ್ತೆ. ಆಯಿತಾ, ಇವಾಗ ಒಂದು ಕತೆ ಹೇಳ್ತೀನಿ. ಒಂದು 11:30 ಆಗ್ತಾ ಬಂತದ್ದು ಆಯಿತಾ, ಅಷ್ಟೇ ಬ್ರೋ, ಜಾಸ್ತಿ ಆಗಿಲ್ಲ, 11:30 ಆಗ್ತಾ ಬಂತು. ನಾನು ಅವಾಗ ಬಂದುಬಿಟ್ಟು 10th standardಲ್ಲಿ ಓದ್ತಿದ್ದೆ. ನಮಗೆ ನಾಳೆ ಏನಿದೆ ಅಂದರೆ ಒಂದು ಟೂರಿಗೆ ಹೋಗೋ ಅಂತ ಒಂದು ಪ್ಲ್ಯಾನ್ ಇದೆ ಎಲ್ಲರದು. ನಾವೆಲ್ಲ ಟೂರಿಗೆ ಹೋಗಬೇಕು, ಟೂರಿಗೆ ಹೋಗಿ ಎಂಜಾಯ್ ಮಾಡಬೇಕು ಅನ್ನೋ ಪ್ಲ್ಯಾನ್ ಇದೆ. ಬಸ್ನೂ ಬುಕ್ ಮಾಡಿ ಆಯಿತು, ಎಲ್ಲ ಆಯಿತು, ಸ್ಕೂಲ್ ಕಡೆಯಿಂದನೆ ಬಸ್ನ ಬುಕ್ ಮಾಡಿದ್ರು. ನಾವೇನು ಮಾಡಿದ್ವಿ, ಬಸ್ನ ನೋಡಬೇಕು. ಅವಾಗೊಂದು ಕ್ರೇಜ್ ಬ್ರೋ, ಏಯ್ ನಾವು ಹೋಗೋ ಟೂರಿಗೆ ಹೋಗೋ ಬಸ್ ಹೆಂಗಿರುತ್ತೆ, ಹೆಂಗೆಲ್ಲ ಇತ್ತು, ಅದಕ್ಕೆ ನಾವು ಬಸ್ ನೋಡ್ಬೇಕಂದ್ಬಿಟ್ಟು ನೈಟು 11:30 ಆಗಿತ್ತು, ಎಲ್ಲ ಮಲಗಿರ್ತಾರೆ. ಅವಾಗ ಪ್ಲ್ಯಾನ್ ಮಾಡ್ಕೊಂಡು ಹೋಗೋಣ ಅಂತ. ಎಲ್ಲ ಮಲಗಿರೋ ಟೈಮಲ್ಲಿ 11:30 ಆಗಿತ್ತು, ಪ್ಲ್ಯಾನ್ ಮಾಡ್ಕೊಂಡ್ವಿ, ನಿದ್ದೆ ಬರಲಿಲ್ಲ ಯಾರಿಗೂ, ಹೊರಟ್ವಿ. ನಮ್ಮ ಹಾಸ್ಟೆಲ್ ಇದೆ, ಆ ಹಾಸ್ಟೆಲಿಂದ ಇವಾಗಲೋ ಪ್ಲೇಸಿಗೆ ಹೋಗಿ ಗೊತ್ತಾಗುತ್ತೆ. ಹಾಸನ್ ಡಿಸ್ಟಿಕಲ್ಲಿ ಬಂದುಬಿಟ್ಟು ನಾನು ಓದಿದ್ದು ಬೇಡ, ಈಗ ಸ್ಕೂಲ್ ಹೆಸರೆಲ್ಲ ಹೇಳಿದರೆ ಅಲ್ಲಿ ಬೇರೆ ಸೆನ್ಸ್ ಆಗ್ಬೋದು. ಹಾಸ್ಟೆಲಿಂದ ಸ್ಕೂಲ್ ಏನಿದೆ ಆ ಸ್ಕೂಲಿಗೆ ಇರೋವಂಥ ಡಿಸ್ಟೆನ್ಸ್ ಏನಂದರೆ ಹಬ್ಬ ಹಬ್ಬ ಅಂತ ಬಂದರೆ ಒಂದು 800 meters ಆಗ್ಬೋದು, ಕಿಲೋಮೀಟರ್ಸ್ ಅಲ್ಲ, 800 meters ಆಗುತ್ತೆ. 800 meters ಹಿಂಗಿದೆ ಅಂದರೆ ಇಲ್ಲಿ ನಮ್ಮ ಹಾಸ್ಟೆಲ್ ಇದೆ ಅಂದ್ಕೊಂಡ್ರೆ, ಇಲ್ಲಿ ನಮ್ಮ ಹಾಸ್ಟೆಲ್ ಇದೆ ಅಂದ್ಕೊಂಡ್ರೆ, ಇಲ್ಲಿ ಹಾಸ್ಟೆಲ್ ಇದೆ ಅಂದ್ಕೊಂಡ್ರೆ, ಇಲ್ಲಿ ಸ್ಕೂಲ್ ಇದೆ ಅಂದ್ಕೊಂಡ್ರೆ, ಇಲ್ಲಿಂದ ಸ್ಕೂಲಿಗೆ ಹೋಗ್ಬೇಕಾದ್ರೆ ದಾರಿ ಏನಿದೆ ಟರ್ನು ಈ ಥರ ಇತ್ತದು, ಹಿಂಗೆ ಹಾಸ್ಟೆಲಿಂದ ಹಿಂಗೆ ಬಂದು ಹಿಂಗಿತ್ತು ದಾರಿ. ಆ ದಾರಿ ಆ ಕಡೆ ಈ ಕಡೆ ಫುಲ್ ಮರಗಳು, ಕಾಡು ಥರ, ಅದೊಂದು ಊರೇ ಕಾಡು ಥರ ಅಂದ್ಕೊಂಡು. ಆ ಊರಲ್ಲಿ ಮನೆಗಳೊಂದು ಇಲ್ಲ, ಒಂದು ಮನೆ ಇದೆ, ಅಂಗಡಿ ಇದೆ, ಆಯಿತಾ. ಮತ್ತು ಅದೇ ಮನೆ ಹಿಂದ್ಗಡೆ ಒಂದು ಹಾಸ್ಪಿಟಲ್ ಇದೆ, ಅದೇ ಮನೆ ಹಿಂದ್ಗಡೆ ಸಂತೆ ನಡೆಯುತ್ತೆ. ನಂಗೆ ಗೊತ್ತು, ನನಗೇನೆ ಭಯ ಆಗ್ತೈತೆ. ಇಲ್ಲಿ ಕಿವಿಗೆ ಒಂದು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಹಾಕೊಂಡ್ಬಿಟ್ಟಿದ್ದೀನಿ, RR ಸೌಂಡು, ಅದು ಬೇಜಾನ್ ಅವಳಿಗೆ ಕೊಡ್ತೈತೆ. ಆ ಸೌಂಡಿಗೆ ಹೆಂಗೆ ಆಗ್ತೈತೆ ಅಂದರೆ, ಇಲ್ಲಿ ಕುತ್ಕೊಂಡಿರೋನಿಗೆ ಗೂಸ್ ಬಂಪ್ಸ್ ಬರ್ತೈತೆ. ನೀವು ರೆಡ್ ಲೈಟ್ ಬೇರೆ ಹಾಕೊಂಡು ಕುತ್ಕೊಂಡಿದ್ದೀನಿ, ಇಟ್ಸ್ ಓಕೆ, ನಾನು ಭಯ ಪಡಲ್ಲ, ನಿಮಗೆ ಏನಿದ್ರು ಕ್ಲಿಯರ್ ಆಗಿರ್ತೀನಿ. ಓಕೆ, ಆ ಪಾಯಿಂಟ್ಗೆ ಹೋಗ್ತೀನಿ. ನೀವು ಎಲ್ಲಿದ್ದೀರಿ ಈಗ? ನಾವು ಹಾಸ್ಟೆಲಿಂದ ಸ್ಕೂಲ್ ಹತ್ರ ಬರ್ತಿದ್ವಿ. ಈ ಹಾಸ್ಟೆಲಿಂದ ಸ್ಕೂಲ್ ಹತ್ರ ಬರ್ತಿರ್ಬೇಕು ಹೋಗೋಷ್ಟೊಳಗೆ ಒಂದು 12:24 ಟೈಮ್ ಬ್ರೋ, ಒಂದು ಚಿಕ್ಕದೊಂದು ಫೋನ್ ಇತ್ತು ನಾವು ಹತ್ರ, ಅದಕ್ಕೆ ಟೈಮ್ ನೋಡ್ಕೊಂಡ್ವಿ 12:24.
ಹನ್ನೆರಡು 24 ಆಗ್ಬೇಕಾದ್ರೆ ನಾವೇನ್ ಮಾಡಿದ್ವಿ, ನಮ್ಮ ಸ್ಕೂಲ್ದು ಎಂಟ್ರೆನ್ಸ್ ಏನಿದೆ ಆ ಎಂಟ್ರೆನ್ಸ್ ಇಂದ ಹೋದ್ರೆ ಕ್ಯಾಮರಾ ಇದೆ, ಆ ಕ್ಯಾಮರಾದಲ್ಲಿ ನಾವು ಕ್ಯಾಪ್ಚರ್ ಆಗ್ಬಿಡ್ತೀವಿ. ಆ ಕ್ಯಾಪ್ಚರ್ ಆಗೋದು ಬೇಡ ಅಂದ್ಬಿಟ್ಟು ನಾವೇನು ಮಾಡಿದ್ವಿ, ಸೈತ್ನನ್ ಮಕ್ಕಳು ನಮ್ದು ಸ್ಕೂಲ್ ಬ್ಯಾಕ್ ಸೈಡಿಂದ ಒಂದು ರೋಡ್ ಆಗೈತೆ ಹಿಂಗೆ. ಇದು ಸ್ಕೂಲ್ ಅಂದ್ಕೊಳ್ರಿ, ಇದು ಫ್ರಂಟ್ ಅಂದ್ಕೊಳ್ರಿ. ಈ ಬ್ಯಾಕ್ ಸೈಡ್ ಇದೆಯಲ್ಲ, ಬ್ಯಾಕ್ ಸೈಡಿಂದ ಒಂದು ರೋಡ್ ಆಗೈತೆ, ಈ ಫ್ರಂಟ್ ಇದೆಯಲ್ಲ ರೋಡು, ಈ ಫ್ರಂಟಿಂದ ಹಿಂಗೊಂದು ಹೋಗಿ ಹಿಂಗೆ ರೋಡ್ ಐತೆ. ಅರ್ಥ ಆಯ್ತಾ ನಿಮಗೆ? ಆ ರೋಡಲ್ಲಿ ನಾವೇನು ಮಾಡಿದ್ವಿ, ಫ್ರಂಟಿಂದ ಮುಂದೆ ಬಂದ್ವಿ, ಹಿಂಗೆ ಮುಂದೆ ಬಂದ್ಬಿಟ್ಟು ಸ್ಕೂಲ್ ಬ್ಯಾಕ್ ಸೈಡ್ ಇತ್ತಲ್ಲ ಅಲ್ಲೊಂದು ರೋಡ್ ಇತ್ತು, ಅಲ್ಲಿಂದ ಬರೋಣ ಅಂತ ಬಂದ್ವಿ. ಅಲ್ಲಿ ಹೆಂಗೆ ಅಂದರೆ ಒಂದು ತಂತಿ ಬೇಲಿ ಹಾಕಿದ್ದಾರೆ, ತಂತಿ ಬೇಲಿ ಪಕ್ಕದಲ್ಲಿ ಊಟದ ಅಲ್ಲಿದೆ. ನಾವು ಏನೇ ಊಟ ತಗೊಂಡು ಮಧ್ಯಾಹ್ನದ ಹೊತ್ತು ಅಲ್ಲೇ ಊಟ ಮಾಡ್ತಿದ್ವಿ. ಲೈಕ್ ಅಲ್ಲೇನು ಪ್ರಾಬ್ಲಮ್ ಇಲ್ಲ. ಮಧ್ಯಾಹ್ನ ಅಂದರೆ ತುಂಬ ಜನ ಹುಡುಗರು ಇರ್ತಿದ್ರು, ಹೋಗಿ ಪ್ರೇಯರ್ ಆಡ್ತಿದ್ವಿ, ಹೋಗಿ ಎಲ್ಲ ಊಟ ಮಾಡ್ಕೊಂಡು ಬರ್ತಿದ್ವಿ ಎಂಜಾಯ್ ಮಾಡಿಕೊಂಡು. ಬಟ್ ನಮಗೆ ಅದೇ ಊಟದಲ್ಲಿ ಮಧ್ಯ ಒಂದು ಭಯ ಆಗ್ತೈತೆ ಗುರು ಹೇಳಕ್ಕೆ, ಮಧ್ಯ ಒಂದು ದಾರಿ ಇದೆ, ಆ ದಾರಿಲಿ ನಡ್ಕೊಂಡು ಹೋಗ್ಬೇಕು ನಾವು. ಆ ದಾರಿ ತಂತಿ ಬೇಲಿ ಏನಿದೆ, ತಂತಿ ಬೇಲಿ ದಾರಿ ಏನಿದೆ, ಆ ತಂತಿ ಬೇಲಿ ನುಸ್ಕೊಂಡು ಬಂದರೆ ದಾರಿ ಸಿಗುತ್ತೆ ನಮಗೆ. ಆಯಿತಾ, ಸಿಕ್ಕುದು ಒಂದು ಗೇಟ್, ಅದಕ್ಕೆ ಆ ಕಡೆ ಹೋಗ್ಬಾರ್ದು ತಂತಿ ಬೇಲಿ ದಾಟ್ತಾರೆ ಅಂತ. ಆ ತಕ್ಕೊಂಡ್ವಿ ತಂತಿ ಬೇಲಿ ದಾಟ್ಕೊಂಡ್ವಿ, ಗೇಟ್ ತಗೊಂಡ್ವಿ, ಒಳಗಡೆ ಬಂದ್ವಿ. ಆ ತಂತಿ ಬೇಲಿ ಪಕ್ಕದಲ್ಲಿ ರೋಡ್ ಸೈಡಲ್ಲಿ ಒಂದು ಆಲದ ಮರ ಇದೆ, ಆಲದ ಮರ ನೆನ್ಪಿಟ್ಕೊಳ್ಳಿ, ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ಈ ಸ್ಟೋರಿಲಿ. ಯಾಕೆ ಅಂತ ಹೇಳ್ತೀವಿ, ನಾವು ಈ ಕಡೆಯಿಂದ ಹೋಗ್ಬೇಕಾದ್ರೆ ಏನಿಲ್ಲ ಅವರು ಲೈಕ್ ಖುಷಿ ಖುಷಿಲಿ ಹೋಗಿರೋ 4 ಜನ, ಕರೆಕ್ಟಾಗಿ 4 ಜನ, ನಾನು, ಸುದೀಪ್ ಅಂತ, ಮತ್ತು ತೇಜಸ್ ಅಂತ, ಇನ್ನೊಬ್ಬ ಭರತ್ ಅಂತನೇನೋ, ಮೋಸ್ಟ್ಲಿ 4 ಜನ ಹೋಗಿದ್ವಿ. ಈ ತೇಜಸ್ ಅನ್ನೋನಿಗೆ ನನ್ನ ಜೊತೆ ಬರ್ತಿದ್ದ, ಅವನಿಗೆ ಭಯ ಒಂದು ಸ್ವಲ್ಪ, ಅವನು ನೋಡೋಕೆ ತುಂಬ ಎತ್ತರವಾಗಿದ್ದಾನೆ, ಹಿಂಗಿದ್ದಾನೆ ಹುಡುಗ, ಅವನಿಗೆ ಭಯ, ನನ್ನ ಜೊತೆನೇ ಬರ್ತಿದ್ದ. ನೈಟ್ ಆದರೂ ಭಯ, ಅವನು ಬೆಡ್ ಶೀಟ್ ಹೊಚ್ಕೊಂಡ್ಬಿಟ್ಟಿದ್ದ ಹಿಂಗೆ, ನನ್ನ ಜೊತೆ ಬರ್ತಿದ್ದ. ನಾನು ಮತ್ತು ಅವನೇನು ಅಂದ್ಬಿಟ್ವಿ, ಗಾಡಿ ಗಾಡಿ ಹತ್ರ ಹೋದ್ವಿ, ಫಸ್ಟು ಗಾಡಿ ಹತ್ರ ಹೋಗಿ ಗಾಡಿ ನೋಡಿಕೊಂಡು ವಾಪಸ್ ಬರ್ತಿದ್ದೀವಿ. ವಾಪಸ್ ಹಿಂಗೆ ಬರಬೇಕು, ಮೇನ್ ರೋಡಲ್ಲಿ ಹೋಗೋಕ್ಕಾಗುತ್ತಾ ಗಾಡಿ ನೋಡಿಕೊಂಡು? ನಾವು ವಾಪಸ್ ಇಲ್ಲೇ ಬರಬೇಕು. ತಗೊಳ್ರಿ ಇಲ್ಲಿ ಸ್ಟೋರಿ, ನಮಗೆ ದೆವ್ವ ಅಂದ್ರೇನಂತ ಇಮ್ಯಾಜಿನ್ ಮಾಡೋಕ್ಕಾಗಿಲ್ಲ. ಇಮ್ಯಾಜಿನ್ ಮಾಡ್ಬೋದು, ನಿಜವಾಗ್ಲು ಕಣ್ಮುಂದೆ ಬಂದಾಗ ಆಗ ಗೂಸ್ ಬಂಪ್ಸ್ ಇದೆಯಲ್ಲ, ದೇವರನ್ನೇ ಕಣ್ಣಲ್ಲಿ ನೀರು ಬರ್ತಾವೆ. ನಾನು ಹೇಳಿ ಸುಳ್ಳಲ್ಲ, ನಿಮ್ಗೆ ಯಾವ್ದು ಅನ್ಕೋಬೋದು, ಬಟ್ ಟ್ರೂ ಆಗಿ ಹೇಳ್ತೀನಿ. ಮೆಸೇಜ್ ಇವಾಗ ಬಂತು ನೋಡ್ರಿ ಟಿಕ್ ಅಂತ, ನಾನು ಹೇಳ್ತೀನಲ್ವಾ. ಅದು ಹೆಂಗಿತ್ತಂದ್ರೆ, ಈಗ ನಾನು ಮತ್ತು ತೇಜಸ್ ಅಂತ ಮುಂದೆ ಬರ್ತಿದ್ದೀವಿ, ನಮ್ಮ ಹಿಂದ್ಗಡೆ ಬರತ್ತಂತ ಸುದೀಪ್ ಅಂತಲೇ ಯಾರೋ ನೆನ್ಪಿಲ್ಲ ಅವನು ಯಾರೋ ಇನ್ನೋ ಬಂತ, ಅವರಿಬ್ರು ಹಿಂಗಡೆ ಬರ್ತವ್ರೆ, ಅವ್ರಿಗೂ ನಮ್ಗೆ ಎಷ್ಟೆಷ್ಟು ದೂರ ಅಂದರೆ ಒಂದು ಸ್ವಲ್ಪ ಸ್ವಲ್ಪ ಹಿಂಗೆ ಇಲ್ಲಿಂದ ಒಂದು ಪಕ್ಕದಲ್ಲೇ ಅಂದರೆ ಒಂದು 10 ಹೆಜ್ಜೆ ಅಷ್ಟು ದೂರ ನಮ್ಮ ಹಿಂದೆ ಅವರವರು ಅಂದರೆ ಊಟದಲ್ಲಿ ಬಾಗ್ಲ ಹತ್ರ ಅವರೇ. ನಾವು ಊಟದಲ್ಲಿ ಗೇಟ್ ಅಂತ ಹೇಳ್ತೀವಿ ಗೊತ್ತಾ, ನಿಮ್ಮ ಸಲ ಒಳಗಿಂದ ಬರಬೇಕು, ಆ ತಂತಿ ಬೇಲಿ ನುಸ್ಕೊಂಡು ಗೇಟ್ ಹತ್ರ ಬಂದು ಗೇಟ್ ತಕ್ಕೊಂಡು ಒಳಗಡೆ ಬರಬೇಕು ಅಂತ. ನಾವು ಗೇಟ್ ಹತ್ರ ಇದ್ದೀವಿ, ಆ ಗೇಟ್ ಹತ್ರ ಇದ್ದೀವಿ, ಅವರು ಊಟದಲ್ಲಿ ಬಾಗ್ಲ ಹತ್ರ ಇದ್ದಾರೆ. ನಮಗೆ ಡಿಫ್ರೆನ್ಸ್ ಇಷ್ಟೇ, ಅವ್ರು ಗೇಟ್ ಹತ್ರ ಇದೆ, ನಾವು ಗೇಟ್ ಹತ್ರ ಇದ್ದೀವಿ, ಅವ್ರು ಬಾಗ್ಲ ಹತ್ರ ಇದ್ದೀವಿ, ಬಾಗ್ಲ ಹತ್ರ ಇದ್ದಾರೆ ಸರ್. ನಮಗೆ ಆಗಿದ್ದು ಸೀನಲ್ಲಿ ಇವಾಗ ಏನಿಲ್ಲ, ಕೈ ಬಚ್ಚಿ ಮೊಬೈಲ್ ಇಟ್ಕೊಂಡಿದ್ದೆ, ಮೊಬೈಲಲ್ಲಿ ನಾನು ಏನು ಟೈಮ್ ನೋಡಿದೆ, 12 something ಏನೋ ಆಗಿತ್ತು ಬ್ರೋ. ಹಾಂ, ನಾನು ಹೇಳಿದ್ದೆ 12:24 ಅಂತ, ಅದೇ ಟೈಮ್ ಬ್ರೋ ನಮಗೆ. ನಾವು ಹೋಗ್ಬೇಕಾದ್ರೆ ಟೈಮ್ ನೋಡಿಲ್ಲ, 12 ಗಂಟೆ ಮೇಲೆ ಹೊರಟಿದ್ವಿ ನಾವು ಅಲ್ಲಿಂದ. ಮೊಬೈಲ್ ನಡ್ಕೊಂಡು ನಿಧಾನಕ್ಕೆ ಹೋಗಿದ್ರು, ಒಂದು 20 ನಿಮಿಷ ಆಗೈತಲ್ಲೆಲ್ಲ ಮಾತಾಡ್ಕೊಂಡು ಬರೋದ್ರಲ್ಲಿ ಸಮಥಿಂಗ್ ಆಗೈತೆ, 11:30 ಹೊರಟಿದ್ದು, 12:24 ನನ್ನ ಟೈಮ್ ನೋಡಿದ್ದು ಪರ್ಫೆಕ್ಟಾಗಿ. ಆ ಟೈಮಿಗೆ 12:24 ಟೈಮಲ್ಲಿ ಯಾರು ಅಷ್ಟೊತ್ತಲ್ಲಿ, ಅದು ಹಳ್ಳಿನೇ ಅಲ್ಲ, ಅದು ಒಂದು ಸ್ಟೂಡೆಂಟ್ಸ್ಗೋಸ್ಕರ ಸ್ಕೂಲ್ ಕಟ್ಟಕ್ಕೆ ಮಾಡಿರುವಂಥದ್ದು, ಲೈಕ್ ಹಾಸ್ಪಿಟಲು ಆ ಥರ ಫೆಸಿಲಿಟೀಸ್ ಇದೆ ಅಂತ, ನಾರ್ಮಲ್ ಇಲ್ಲಿ ಥರ, ಬಟ್ ಮನೆಗಳಿಲ್ಲ ಕಮ್ಮಿ. ಆಯಿತಾ, ಅಷ್ಟೊತ್ತಲ್ಲಿ 12:24 ಈ ಕಡೆ ಫುಲ್ ಕಾಡ್ ಏರಿಯಾ, ಈ ಕಡೆ ಸೈಡು ಒಂದು ಮನೆ ಇದೆ ಮತ್ತು ಒಂದು ಅಂಗಡಿ ಇದೆ ಅಷ್ಟೇ, ಈ ಕಡೆ ಹಾಸ್ಪಿಟಲ್ ಇದೆ. 12:24 ಯಾರು ನಡ್ಕೊಂಡು ಬಂದರೆ, ನಡ್ಕೊಂಡು ಬಂದು ಯಾರು ನಮಗೆ ಅಲ್ಲಿ ನೋಡಿದ್ ನಮಗೆ ಹಿಂಗಂದ್ರೆ ಗೂಸ್ ಬಂಪ್ಸು, ತಮಾಷೆ ಎಲ್ಲ ಬ್ರೋ, ನೀವು ನೆಗಾಡ್ತೀರಾ ಏನಪ್ಪ ಇವರು ಈ ಥರ ಅಂತ. ಆ ವೈಟ್ ಕಲರು ಹಿಂಗೆ ಬರ್ತಿತ್ತಂದರೆ ಹೊಗೆ ಥರ, ಈ ನಿಮಗೆ ಇದರಲ್ಲೆಲ್ಲ ಬರ್ಕೋತಾ ಏನಾದರೂ ಗೂಸ್ ಬಂಪ್ಸು ಬರ್ಬೇಕಾರೆ ಒಂದು ಡಾರ್ಕ್ ಹೊಗೆ ಬ್ರೋ, ನಾರ್ಮಲ್ ಹೊಗೆ ಅಲ್ಲ, ಈ ಡಾರ್ಕ್ ಹೊಗೆ ಬರೋ ಥರ
ಡಾರ್ಕ್ ಹೋಗಿ ತರ ಬರ್ತಿತ್ತು. ಆ ಡಾರ್ಕ್ ಹೋಗೆ ನಮ್ಗೆ ಡಾರ್ಕ್ ಹೋಗಿ ನೋಡಿದ ತಕ್ಷಣ ಯಾವ ದೇವ್ರಣೆ ಆ ಕಡೆ ಕಡೆ ನೋಡಕ್ಕಾಯ್ತದ ನಂಗೆ ಕ್ಯಾಮ್ರಾ ಬಿಟ್ಟು. ಎಲ್ಲಿ ನೋಡಿದ್ರೆ ನಂಗೆ ಸ್ಟೋರಿ ಹೇಳ್ಬೇಕಲ್ಲ ಬ್ರೋ. ಡಾರ್ಕ್ ಹೋಗಿ ಬರ್ತೈತೆ ಆ ಮನುಷ್ಯನ ಆಕೃತಿನೇ ಬ್ರೋ, ಬೇರೆ ಯಾವುದೇ ಕಾರಣಕ್ಕೂ ಬೇರೆ ಇರಲ್ಲ. ಬಟ್ ಒಬ್ಬ ವ್ಯಕ್ತಿ ಅಂತೂ ಅಲ್ಲ, ಅದು ಮನುಷ್ಯನ ಆಕೃತಿ ಮನುಷ್ಯನ ಥರನೇ ಐತೆ. ಬಟ್ ಬೇರೆ ಯಾವ ವ್ಯಕ್ತಿನೂ ಅಲ್ಲ. ನಮ್ಗನ್ಸಿದ್ದವಾಗ ಪಾಯಿಂಟ್ ನೀವು ನೋಡಿದ್ರು ಏನೋ ಒಂದು ನೋಡಿದ ತಕ್ಷಣ ನೀವು ಆ ನೈಟ್ ಹೊತ್ತಿನೆಲ್ಲ ವೈಟ್ ಕಲರ್ ಮನುಷ್ಯನ ಥರನೇ ಒಬ್ರು ನಡ್ಕೊಂಡು ಬರ್ತವ್ರೆ ಅಂದರೆ ಅಷ್ಟೊತ್ತಲ್ಲಿ ಯಾರು ನಡ್ಕೊಂಡು ಬರ್ತಾರೆ, ನಡ್ಕೊಂಡು ಬಂದರೂ ವೈಟ್ ಡ್ರೆಸ್ನೇ ಯಾಕೆ ಹಾಕೊಂಡು ಬರ್ತಾರೆ. ನಾವು ತಲೆಯಲ್ಲಿ ಅದೇನು ಓಡಲಿಲ್ಲ. ಅವಾಗ ಅಲ್ಲಿ ಮನೆ ಹಾಸ್ಟೆಲಿಗೆ ಬಂದಮೇಲೆ ನಮಗೆ ಅವಾಗ ಅನಿಸಿದ್ದು, ಓ ಬಂದರು ಯಾರು ವೈಟ್ ಡ್ರೆಸ್ಸಲ್ಲೇ ಬರ್ತಾರೆ, ಯಾರು ಅಷ್ಟೊತ್ತಲ್ಲೇ ಬರ್ತಾರೆ, ನಡ್ಕೊಂಡೇ ಬರ್ತಾರೆ, ಅದೇ ಓನೆ ಅಂತ ಯೋಚನೆ ಮಾಡಿದೆ ಅಲ್ಲಿಗೆ ಬಂದು. ನಾವು ಆನ್ ದ ಸ್ಪಾಟ್ ಇದ್ದಾಗ ಅನಿಸಿದ್ದೇನು ಗೊತ್ತಾ ಬ್ರೋ, ದೆವ್ವನೇ ಅಲ್ಲ ದೆವ್ವ ಅದು. ನಮಗೆ ಹೆಂಗಾಗ್ಬಿಡ್ತು ಅಂದರೆ ಬ್ರೋ ಈ ಕಡೆ ಗೂಸ್ ಬಂಪ್ಸ್ ಅಂತಾರೆ ಗೊತ್ತಾ, ಹಂಗಾಗ್ಬಿಡ್ತು ನಮಗೆ. ಕಣ್ಣು ನೋಡ್ರಿ ಒಂಥರ ನೀರ್ ಥರ ಆಗ್ತೈತೆ, ಉರಿ ಉರಿ ಥರ ಆಗ್ತೈತೆ. ಟ್ರೂ ಸ್ಟೋರಿ ಹೇಳ್ಬೇಕಾರೆಲ್ಲ ಹಿಂಗಾಗುತ್ತೆ. ನೀವು ಯಾವ್ದಾನ ಒಂದು ರಿಯಲ್ ಸ್ಟೋರಿ ಹೇಳ್ರಿ ಹಿಂಗಾಗುತ್ತೆ. ಹೋಗ್ಬೇಕು ಅದನ್ನ ನೋಡಿದ್ವಿ ನಿಮ್ಗೆ. ಅದು ನೋಡೋಕ್ಕಿಂತ ಮುಂಚೆ ಒಂದು ಸೀನ್ ಆಯ್ತು, ಆ ಸೀನ್ ಹೇಳ್ತೀನಿ. ನಾವು ದೆವ್ವನ ನಾವು ಇಬ್ಬರು ಮುಂದಗಡೆ ಇದ್ದಾರೆ ಇಬ್ರು ಅಂತ ಹೇಳಿದೆ ತಾನೆ, ನಾವು ಮುಂದಗಡೆ ಇಬ್ಬರು ನಿಂತಿದ್ದೀವಿ. ನಾವು ನಮ್ಮ ಕೆಳಗಡೆ ನಮ್ಮ ಹಿಂದ್ಗಡೆ ಇನ್ನಿಬ್ರು ನಿಂತ್ಕೊಂಡಿದ್ದಾರೆ. ಆ ಇಬ್ರಿಗೂ ನಮಗೂ 10 ಹೆಜ್ಜೆ ಡಿಫ್ರೆನ್ಸ್ ಅಷ್ಟೇ. ಅವರು ಊಟದಾಗಲೂ ಬಾಗ್ಲಲ್ಲಿದ್ದಾರೆ, ನಾವು ಗೇಟ್ ಹತ್ರ ಇದ್ದೀವಿ. ಆ ಗೇಟ್ ಹತ್ರ ಇಟ್ಕೊಂಡು ನಾವು ಗೇಟ್ ತೆಗಿಲ್ಲ ಬ್ರೋ, ನಾವು ಗೇಟ್ನ ತಕ್ಕೊಂಡು ಹೋಗಿದ್ವಲ್ಲ ಅದೇ ಒಂದು ಕಾಲು ಭಾಗ ಹಿಂಗಿತ್ತು ಗೇಟು. ಆ ಗೇಟ್ ಹತ್ರ ನಿಂತ್ಕೊಂಡಿದ್ವಿ, ಆ ನಡ್ಕೊಂಡು ಬರೋದು ನೋಡಿದ್ವಿ. ನಮಗೆ ಶಾಕ್, ಅವರಿಬ್ರಿಗೂ ಹೇಳಿದ್ರೆ ಕಿರ್ಚಾಡ್ ಬಿಡ್ತಾರೆ ಅಂತ ನಾವೇನು ನಮ್ಗೆ ಅಲ್ಲ ಬ್ರೋ ಹೇಳಕ್ಕೂ ಆಗಲ್ಲ. ಅಲ್ಲಿ ಕರೆದ್ಬಿಟ್ಟು ದೇವ್ ಬರ್ದೆ ಭಾವನ ಕಾಣ ಬ್ರೋ ನಮಗೆ ಆ ಫ್ರಾಕ್ಷನ್ ಆಫ್ ಸೆಕೆಂಡ್ ಅಲ್ಲಿ ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲ. ಫಸ್ಟ್ ಚೆನ್ನಾಗಿ ಹಂಗೆ ನಿಂತ್ಕೊಂಡ್ಬಿಟ್ವಿ, ಹಿಂಗೆ ಸುಮ್ಮನೆ ಹಿಂಗೆ ನೋಡ್ಕೊಂಡು ಇಬ್ರು, ಅವನು ಮಾತ್ರ ಹೆದ್ರಿಕೊಡವನೆ ಸುಮ್ಮನೆ ನಿಂತ್ಕೊಂಡ್ಬಿಟ್ವಿ. ಆ ನಡ್ಕೊಂಡು ಹೋಗಿದ್ದಕ್ಕೆ ನಮಗೆ ದೆವ್ವ ಅಂತ ಗೊತ್ತಾಗಿತ್ತು. ದೇವ್ರ ಅಣೆಗಳು ಯಾವಾಗಂದ್ರೆ ದೇವ್ರ ಅಣೆ ಇಡ್ತಿದ್ದೀನಿ ನಡ್ಕೊಂಡು ಬರ್ ಯಾವಾಗ ನಡ್ಕೊಂಡು ಹೋದ್ರು ಅಲ್ಲಿ ಅವರು, ಅವಾಗ ನಮ್ದು ಊಟದಲ್ಲಿತ್ತಲ್ಲ ಊಟದಲ್ಲಿ ಒಂದು ಅದರ ಟ್ರೈನ್ ಎರಡು ಬಂದು ಕ್ಲಾಶ್ ಆದಾಗ ಹೊಡ್ಕೊಂಡಾಗ ಸೌಂಡ್ ಬರುತ್ತೆ ಗೊತ್ತಾ ದೊಡ್ಡ ಅಂತ. ಆ ಥರ ಊಟದಲ್ಲೇ ದೊಡ್ಡ ಅನ್ನೋ ಸೌಂಡ್ ಬಿಡ್ತು, ಅವರಿಬ್ರು ಕಿರ್ಚಾಡ್ಬಿಟ್ರು, ಕಿರ್ಚ್ಕೊಂಡು ನಮ್ಮ ತಕ್ಕ ಬಂದ್ಬಿಟ್ರು ಅವರು. ಏನು ಸೌಂಡ್ ಆಯ್ತಲ್ಲ ಹಿಂಗೆ ಅಂತ ಊಟದಲ್ಲಿ ಒಂದೇ ಒಂದು ಟೇಬಲ್ ಇಲ್ಲ, ಒಂದೇ ಒಂದು ಚೇರ್ ಇಲ್ಲ, ಏನು ಸೌಂಡ್ ಬರುತ್ತೆ ಬಂದರು ಏನು ಸೌಂಡ್ ಬರುತ್ತೆ ಬ್ರೋ, ಏನು ಸೀಟನ್ನ ಹೊಡೆದಾಗ ಬಿದ್ದುಬಿಡ್ತಾ ಕೆಳಗಡೆ ಇಲ್ಲ ಚೆನ್ನಾಗೈತೆ. ನಮ್ಗನ್ಸಿದ್ದೇನೆಂದರೆ ಏನೋ ನಡೀತೈತೆ ನೆಗೆಟಿವ್, ನಮಗೆ ಗೊತ್ತಾಯ್ತಿಲ್ಲ. ಅವರಿಬ್ರು ಓಡ್ ಬಂದರು ನಿಂಕಡಿ ನಿಂಕಡಿ ದೇವ್ ಅಂದ್ರೆ ಸ್ಟನ್ನಿಂಗ್ ನಾಲ್ಕು ಜನ ಅವರಿಬ್ರು ಅಲ್ಲಿ ಅಷ್ಟೊಂದು ಹೆದರಿಕೊಂಡು ಬಂದವ್ರೆ ನನಗೆ ವಿಡಿಯೋ ಮಾಡು ವಿಡಿಯೋ ಮಾಡು ಅಂತ, ಚಿಕ್ಕ ಮೊಬೈಲ್ ಇತ್ತು ವಿಡಿಯೋ ಮಾಡು ಅಂತ. ನನಗೆ ಬ್ರೋ ಅಲ್ಲಿ ಸ್ಟನ್ ಆಗಿಬಿಟ್ಟಿದ್ವಿ ವಿಡಿಯೋ ಮಾಡ. ನನಗೇನು ಭಯ ಅಂದರೆ ಅವಾಗ ಫ್ಯಾಕ್ಟಾಗಿ ಹೇಳ್ಬೇಕಂದ್ರೆ ಚಿಕ್ಕ ಹುಡುಗ ಅಲ್ಲ ಬ್ರೋ, 10th ಕ್ಲಾಸ್ ಅಂದರೆ ಯೋಚನೆ ಮಾಡಿ. ಅವಾಗ ಚಿಕ್ಕ ಹುಡುಗನಲ್ಲಿ ನನಗೆ ವಿಡಿಯೋ ಮಾಡೋಕ್ಕೆ ಏನು ಭಯ ಅಂದರೆ ವಿಡಿಯೋ ಮಾಡಬೇಕಾದ್ರೆ ಆ ಫೋನು ಎಲ್ಲಿ ಬ್ಲಾಸ್ಟ್ ಆಗಿಬಿಡುತ್ತೆ ಎಲ್ಲರೂ ಆಗ್ಬಿಡುತ್ತೆ, ಆ ಥರ ಒಂದು ಮೈಂಡ್ ಸೆಟ್ ಅಂತ. ಅದಕ್ಕೆ ನಾನು ವಿಡಿಯೋ ಮಾಡೋಕ್ಕೆ ನಾನು ಅದನ್ನ ನೋಡಿ ಸ್ಟನ್ ಆಗಿ 4 ಜನ ನಿಂತ್ಕೊಂಡ್ವಿ. ನಾವು 4 ಜನ ನಿಂತ್ಕೊಂಡ್ವಿ, 4 ಜನ ಹೋಗ್ತಿದ್ವಿ, ಇಲ್ಲಿಗೆ ಹೋಗ್ತಿದ್ವಿ, ದೆವ್ವ ಬಂತು ಸ್ಟನ್ನಾಗಿ ನಿಂತ್ಕೊಂಡ್ವಿ. ದೆವ್ವ ಆಲದ ಮರ ನ್ಯಾರಕ್ಕೆ ಬಂದಾಗ ಅವರು ಆಲದ ಮರ ನ್ಯಾರಕ್ಕೆ ಬಂದು ಸೌಂಡ್ ಆಯ್ತಲ್ಲ, ಆ ಸೌಂಡ್ ಆದಾಗ ನಾವು ಹಿಂದೆ ತಿರ್ಗಿ ನೋಡಿದ್ದು, ಸೌಂಡ್ ಹಿಂದೆ ತಿರ್ಗಿ ನೋಡಿದ್ದು ಅವ್ರು ಓಡ್ ಬಂದ್ರು ನಮ್ಮ ಹತ್ರ. ಅವ್ರು ಏನಕ್ಕೆ ಸೌಂಡ್ ಆಯ್ತು ಅಂತ ಹಿಂಗೆ ಹಿಂದಕ್ಕೆ ತಿರ್ಗಿಬಿಟ್ಟು ಮುಂದಕ್ಕೆ ತಿರ್ಗಿದ್ದೀವಿ ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ ಬ್ರೋ. ಅವ್ರು ತಿರ್ಗಿಬಿಟ್ಟು ಹಿಂಗೆ ತಿರ್ಗಿದ್ದು ಅಷ್ಟೇ ನಾವು, ನಮ್ಗೆ ಯಾಕಂದ್ರೆ ಮುಂದೆ ದೆವ್ವ ಐತೆ ಹಿಂದಕ್ಕೆ ತಿರ್ಗಿ ನೋಡೋಕೆ ಅಷ್ಟೊಂದು ಸೌಂಡಿಗೆ ಭಯ ಇಲ್ಲ ನಮಗೆ. ಆ ಸೌಂಡ್ ಆಗಿತ್ತು ಇದರಿಂದಾನೆ ಮೈಂಡಿಗೆ ಬಂದಿದ್ದೀನಿ, ಆ ಸೌಂಡ್ ಆಗಿತ್ತು ಇದರಿಂದಾನೆ ನಾವು ಅದಕ್ಕೆ ಇಲ್ಲಿಗೆ ಕಾನ್ಸಂಟ್ರೇಟ್ ಮಾಡ್ತೀವಿ. ನಾನು ಅದಕ್ಕೆ ಇಲ್ಲೇ ನೋಡ್ಬಿಟ್ವಿ ಇಬ್ರು ನೋಡ್ತಿದ್ದೀವಿ. ಆಲದ ಮರದ ಇದು ಅಂಗಡಿ ಇತ್ತು, ಆಲದ ಮರಕ್ಕೂ ಅಂಗಡಿಗೂ ಬಂದ್ಬಿಟ್ಟು ಒಂದು 30 ಹೆಜ್ಜೆ ಡಿಫ್ರೆನ್ಸ್ ಆಗುತ್ತೆ. ಯಾವನ್ ಬ್ರೋ ಐ ಬಾಲ್ಟ ಯಾರೋ ಇದಾರಲ್ಲ ಅವರೋ ಸ್ಪೀಡಲ್ಲಿ ನೋಡಿದ್ರು ಓಡಕ್ಕಾಗಲ್ಲ, ಫ್ರ್ಯಾಕ್ಷನ್ ಆಫ್ ಸೆಕೆಂಡಲ್ಲಿ ಅಲ್ಲಿ ಇತ್ತು. ನಂಗೆ ಅವಾಗಲೇ ನಮಗೆ ಒಂದು ದಾರಿ ಸಿಕ್ಬಿಡ್ತು, ಅದು ಅಲ್ಲಿ ಐತಲ್ಲ ಇನ್ನು ಹೋಗ್ಬೋದು ಅನ್ನೋ ಥರ ಫೀಲು. ಅದಲ್ಲೇ ಇದ್ರೆ ನೀನು ಹೆಂಗೆ ಹೋಯ್ತೀಯ, ಅದೊಂದು ಸ್ವಲ್ಪ ದೂರ ಮುಂದೆ ಹೋಗಿರ್ಬೋದು, ವಾಪಸ್ ಬಂದ್ಬಿಟ್ರೆ ಅಷ್ಟೇ ಸ್ಪೀಡಲ್ಲಿ
ಭಯ ಅಲ್ವ ಬ್ರೋ ಈ ನಮ್ ಹೆಂಗಾಗ್ಬಿಡ್ತಂದ್ರೆ ಸೈಕ್ಸಿನು ನೋಡ್ತಾ 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 ನಮ್ಗೆ ಎಲ್ಲ ನಡ್ಕೋ ಸ್ಟಾರ್ಟ್ ಆಗ್ಬಿಟ್ಟು ಬೆವರು ಬರ್ತೈತೆ. ನಮ್ಗೆ ಒಬ್ರು ಒಬ್ರು ಮಾತಾಡ್ಸಕ್ಕೆ ಭಯ, ಒಬ್ರು ಮಾತಾಡ್ಸಕ್ಕೆ ಭಯ. ನಾನು ಅವ್ರೇನಂತ ಗೊತ್ತಿಲ್ಲ ಬ್ರು, ಬಟ್ ನನ್ನ ಎಕ್ಸ್ಪೀರಿಯನ್ಸ್ ಏನಂತ ಹೇಳ್ತೀನಿ. ನಾನೇನು ಮಾಡಿದೆ ನೋಡಿದ ತಕ್ಷಣ ಮುಂದೆ ಹೋಗ್ತಾರ ಅಂಗಡಿಯಿಂದ ಮುಂದೆ ಹೋಯ್ತು. ನಾನು ಗಾಬೆ ಆಗ್ಬಿಟ್ಟೆ. ಒಂದು ಸೆಕೆಂಡ್ ಏನೋ ಕಣ್ಣೇನೋ ಮುಚ್ಚಿದ್ನೋ ಏನೋ ಮಾಡಿದ್ನೋ ಗೊತ್ತಿಲ್ಲ. ಹಿಂಗೆ ಮತ್ತೆ ಹಿಂಗೆ ನೋಡ್ತೀನಿ, ಎಷ್ಟು ಊದು ಊದರ್ ಹೋಗ್ತೈತೆ. ಅಲ್ಲಿಂದ ಬ್ರೋ ನಾವು ಸ್ಟಾರ್ಟ್ ಮಾಡಿದ್ದು, ಅಲ್ಲಿಂದ ಹಾಸ್ಟೆಲ್ ವರೆಗೂ ಓಡಿದೀವಿ. ಸಿನಿಮಾ ಚೆನ್ನಾಗಿ ಮಾಡಿದರೆ ಅನ್ಕೊಂಡು ಅಷ್ಟೇ.